ಹಲೋ, ನಮಸ್ತೆ. ಸೋಷಿಯಲ್ ವೆಲ್ಫೇರ್ ಡಿಪಾರ್ಟ್ಮೆಂಟ್ ವತಿಯಿಂದ 2022-23 ಸಾಲಿನ ವಿವಿಧ ಕೋರ್ಸುಗಳಲ್ಲಿ ವ್ಯಾಸಂಗ ಮಾಡುತ್ತಿರುವ SC/ST ವರ್ಗದ ವಿದ್ಯಾರ್ಥಿಗಳಿಗೆ ಪ್ರೈಸ್ ಮನಿ ಅರ್ಜಿ ಸಲ್ಲಿಸಲು ಅಧಿಸೂಚನೆಯನ್ನು ಹೊರಡಿಸಲಾಗಿದೆ. ಸೊ ಅರ್ಜಿ ಸಲ್ಲಿಸಲು ಕೊನೆಯ ದಿನಾಂಕ ಬಂದು ನಿಮಗೆ 28/2/2023 ಇರುತ್ತೆ. ಮತ್ತು ಯಾವುದೇ ರೀತಿ ಕೊನೆಯ ದಿನಾಂಕವನ್ನು ವಿಸ್ತರಿಸಲಾಗುವುದಿಲ್ಲ ಅಂತ ಮೆನ್ಷನ್ ಮಾಡಿದ್ದಾರೆ. ಸೊ ಯಾವ ಕೋರ್ಸುಗಳಿಗೆ ಎಷ್ಟು ಪ್ರೈಸ್ ಮನಿ ಬರುತ್ತೆ ಅನ್ನೋದು ಕೂಡ ಇದರಲ್ಲೆಲ್ಲ ಮಾಹಿತಿ ಕೂಡ ಇದೆ. PUC, ಸೆಕೆಂಡ್ PUC ಮತ್ತು 3 ಇಯರ್ಸ್ ಪಾಲಿಟೆಕ್ನಿಕ್ ಮತ್ತು ಡಿಪ್ಲೊಮಾ, ಇದಕ್ಕೆ 20,000. ಡಿಗ್ರಿಗೆ ಎನಿ ಡಿಗ್ರಿ ಆಗಿರ್ಬೋದು 25,000. ನೆಕ್ಸ್ಟ್ ಎನಿ ಪೋಸ್ಟ್ ಗ್ರ್ಯಾಜುಯೇಷನ್ ಕೋರ್ಸ್ ಲೈಕ್ MSc, MCOM, ಸೊ ಇಂಥವ್ರು 30,000. ನೆಕ್ಸ್ಟು ಅಗ್ರಿಕಲ್ಚರ್, ಇಂಜಿನಿಯರಿಂಗ್, ವೆಟರ್ನಿಟಿ, ಮೆಡಿಸಿನ್ ಇವ್ರಿಗೆ 35,000 ಪ್ರೈಸ್ ಮನಿ ಬರುತ್ತೆ. ಸೊ ಇದಕ್ಕೆ ನಿಮ್ಗೆ ಏನೇನು ಡಾಕ್ಯುಮೆಂಟ್ಸ್ ಬೇಕು ಅನ್ನೋದು ನೋಡೋದಾದರೆ, ಆಧಾರ್ ಕಾರ್ಡ್ ಬೇಕು, ಲಾಸ್ಟ್ ಇಯರ್ಸು ಮಾರ್ಕ್ಸ್ ಕಾರ್ಡ್ಸು ಬೇಕಾಗುತ್ತೆ. ನೆಕ್ಸ್ಟು ಪಾಸ್ಪೋರ್ಟ್ ಸೈಜ್ ಫೋಟೋಸು 2, ಬ್ಯಾಂಕ್ ಪಾಸ್ಬುಕ್ಕು, ಕ್ಯಾಸ್ಟ್ ಅಂಡ್ ಸರ್ಟಿಫಿಕೇಟ್ ಬೇಕು. ಸೊ ಫಸ್ಟ್ ಅಟೆಂಪ್ಟಲ್ಲೇ ಪಾಸಾಗಿರಬೇಕು ನೀವು, ಫಸ್ಟ್ ಅಟೆಂಪ್ಟು ಫಸ್ಟ್ ಕ್ಲಾಸಲ್ಲಿ ಪಾಸಾಗಿರಬೇಕು, ಅವ್ರು ಮಾತ್ರ ಇದಕ್ಕೆ ಎಲಿಜಿಬಲ್ ಆಗ್ತಾರೆ. ಸೊ ಈಗ ನೀವು ಡಿಗ್ರಿ ಫಸ್ಟ್ ಇಯರಲ್ಲಿದ್ದರೆ ಸೆಕೆಂಡ್ PUCದು ಅಪ್ಲೈ ಮಾಡ್ಕೋಬೋದು. ಸೆಕೆಂಡ್ PUC ಮಾರ್ಕ್ಸ್ ಕಾರ್ಡ್ ಹಾಕಿ ಪ್ರೈಸ್ ಮನಿಗೆ ಅಪ್ಲೈ ಮಾಡ್ಕೋಬೋದು. ಸೊ ನಿಮಗೆ ಮತ್ತೊಂದು ಸಲ ಹೇಳ್ತಿದ್ದೀನಿ, ಲಾಸ್ಟ್ ಡೇಟು 28/2/2023. ಸೊ ಇದನ್ನು ನೀವು ಮೊಬೈಲಲ್ಲೇ ಕೂಡ ಅಪ್ಲೈ ಮಾಡ್ಕೋಬೋದು. ಮೊಬೈಲಲ್ಲಿ ಮಾಡೋದಾದರೆ ಈಗ ನಾನು ಮೊಬೈಲಲ್ಲೇ ಓಪನ್ ಮಾಡಿರೋದು, ಇಲ್ಲಿ ಕಾಣಿಸ್ತಿದೆ ಆನ್ಲೈನ್ ಅಪ್ಲಿಕೇಶನ್ ಪಾಸ್ಡ್ ಇನ್ 2022 ಓನ್ಲಿ. 2022ರಲ್ಲಿ ಯಾರು ಪಾಸ್ ಆಗಿರ್ತಾರೋ ಅವ್ರಿಗೆ ಮಾತ್ರ ಇದು. ಸೊ ಇದನ್ನು ಪ್ರೆಸ್ ಮಾಡಿದ್ರೆ ಸೊ ಈ ರೀತಿ ನಿಮಗೆ ಓಪನ್ ಆಗುತ್ತೆ. ಇಲ್ಲಿ ಎಲ್ಲ ಡೀಟೇಲ್ಸು ಹಾಕಬೇಕು, SSLC ಯಾವ ಬೋರ್ಡು, CBSEನ, SSLC ಬೋರ್ಡ್ ಆಫ್ ಕರ್ನಾಟಕನ, ICIC ಅದರ್ ಸ್ಟೇಟ್ ಬೋರ್ಡಾ, ಸೊ ಇದೆಲ್ಲ ಪಾಸ್ ಇಯರು, ಮೆಸ್ಟ್ ರಿಜಿಸ್ಟರ್ ನಂಬರ್ ಹಾಕಬೇಕು, ಕ್ಯಾಸ್ಟು ಯಾವ SC ಅಥವಾ ST. ನೆಕ್ಸ್ಟು ಸ್ಟೂಡೆಂಟ್ ನೇಮ್ ಆ್ಯಸ್ ಇನ್ ಆಧಾರ್ ನಂಬರ್, ನಿಮ್ಮ ಆಧಾರ್ ಕಾರ್ಡಲ್ಲಿ ಯಾವ ರೀತಿ ಇರುತ್ತೋ ಸೊ ಆ ನೇಮ್ನ ಹಾಕಿ ಕಾರ್ಡ್ ಸಬ್ಮಿಟ್ ಮಾಡಿದ್ರೆ ಮತ್ತೆ ಆಪ್ಷನ್ಸ್ ಬರ್ತಾ ಹೋಗುತ್ತೆ. ಸೊ ಆ ರೀತಿ ಮೊಬೈಲಲ್ಲಿ ಕೂಡ ನೀವು ಅಪ್ಲೈ ಮಾಡ್ಕೋಬೋದು. ಇಷ್ಟೇ ಇವತ್ತಿನ ವಿಡಿಯೋ. ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು. ಥ್ಯಾಂಕ್ ಯು.